ಹಲೋ, ಗುಡ್ ಮಾರ್ನಿಂಗ್ ಎವ್ರಿಬಡಿ. ವಿದ್ಯಾರ್ಥಿಗಳೇ, ಪತ್ರಿಕೆ ಎರಡು ರಾಜಕೀಯ ಸಿದ್ಧಾಂತ ಮತ್ತು ಚಿಂತಕರು ಈ ಪತ್ರಿಕೆಗೆ ಸಂಬಂಧಿಸಿದಂತೆ ಅಧ್ಯಾಯ ನಾಲ್ಕು ಸಮಕಾಲೀನದ ರಾಜಕೀಯ ಚಿಂತಕರು. ಈ ಅಧ್ಯಾಯದಲ್ಲಿ ಬರುವಂತಹ ಪ್ರಮುಖ ಘಟಕಾಂಶಗಳಾದ ಮಹಾತ್ಮ ಗಾಂಧೀಜಿಯವರ ಪ್ರಮುಖ ರಾಜಕೀಯ ವಿಚಾರಧಾರೆಗಳು, ಸತ್ಯಾಗ್ರಹ ಮತ್ತು ಅದರ ತಂತ್ರಗಳು, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಸಾಮಾಜಿಕ ನ್ಯಾಯದ ಪರಿಕಲ್ಪನೆ, ಇವುಗಳನ್ನು ಒಂದು ಹಿಂದಿನ ಹಲವು ಅವಧಿಗಳಲ್ಲಿ ನೀವು ತಿಳಿದುಕೊಂಡಿದ್ದೀರಿ. ಈ ಅವಧಿಯಲ್ಲಿ ನಾವು ಜಯಪ್ರಕಾಶ್ ನಾರಾಯಣ್ ಜೆ ಪಿ ಇವರ ಸಂಪೂರ್ಣ ಕ್ರಾಂತಿಯ ಪರಿಕಲ್ಪನೆಯನ್ನು ಕುರಿತಂತೆ ಅರಿತುಕೊಳ್ಳೋಣ. ಈ ಅವಧಿಯಲ್ಲಿ ನೀವು ಪಡೆಯಬಹುದಾದ ಕಲಿಕಾ ಫಲಗಳು ಈ ರೀತಿ ಇದೆ. ಕಲಿಕಾರ್ಥಿಗಳೇ, ನೀವು ತರಗತಿಯ ಹಂತದಲ್ಲಿ ಜಯಪ್ರಕಾಶ್ ನಾರಾಯಣ್ ಅವರ ಸಂಪೂರ್ಣ ಕ್ರಾಂತಿಯ ಪರಿಕಲ್ಪನೆಯನ್ನು ಅರಿಯುವಲ್ಲಿ ಸಮರ್ಥರಾಗುತ್ತೀರಿ ಮತ್ತು ಸಂಪೂರ್ಣ ಕ್ರಾಂತಿಯನ್ನು ವಿವರಿಸುವಲ್ಲಿಯೂ ಕೂಡ ನೀವು ಯಶಸ್ವಿಯಾಗುತ್ತೀರಿ. ಆತ್ಮೀಯ ವಿದ್ಯಾರ್ಥಿಗಳೇ, ಕ್ರಾಂತಿ ಅಂದರೆ ಏನು? ಕ್ರಾಂತಿ ಅಂದರೆ ಒಂದು ಬದಲಾವಣೆ ಅಂತ. ಕ್ರಾಂತಿ ಅಂತ ಹೇಳಿದ್ರೆ ಇಟ್ ಈಸ್ ಎ ಚೇಂಜ್ ಅಂತ. ಸಮಾಜದಲ್ಲಿ ಅಥವಾ ಆಡಳಿತವನ್ನು ನಡೆಸುತ್ತಿರುವಂತಹ ಸರ್ಕಾರ ಏನಿದೆ, ಇಲ್ಲಿ ಕಂಡುಬರುವಂತಹ ಅಮೂಲಾಗ್ರವಾಗಿರುವ ಬದಲಾವಣೆಯನ್ನು ನಾವು ಕ್ರಾಂತಿ ಅಂತ ಕರೀಬಹುದು. ಅಥವಾ ಯಾವುದೇ ಒಂದು ಕ್ಷೇತ್ರದಲ್ಲಿ ಆಗುವಂತಹ ಸಮಗ್ರ ಬದಲಾವಣೆಯನ್ನು, ಓಕೆ, ಒಂದು ರೀತಿಯಲ್ಲಿ ಡೈನಮಿಕ್ ಆಗಿರುವಂತಹ ಒಂದು ಶಿಫ್ಟ್ ಏನಿದೆ, ಅದನ್ನು ನಾವು ಕ್ರಾಂತಿ ಅಂತ ನಾವು ಕರೀಬಹುದು. ಕ್ರಾಂತಿ ಅಂತಕ್ಕಂತಹದ್ದು ಅಥವಾ ಬದಲಾವಣೆ ಅಂತಕ್ಕಂಥದ್ದು ಕೇವಲ ಹಿಂಸಾತ್ಮಕವಾಗಿ ಇರ್ತದೆ ಅಂತ ನಾವು ಭಾವಿಸ್ತೇವೆ, ಅದು ಸರಿಯಲ್ಲ. ಅಹಿಂಸಾತ್ಮಕವಾಗಿರುವಂತಹ ಬದಲಾವಣೆಗಳನ್ನು ಕೂಡ ನಾವು ಗುರುತಿಸಬಹುದು. ಇಂಗ್ಲೆಂಡಿನಲ್ಲಿ ನಡೆದಂತಹ ರಕ್ತರಹಿತ ಕ್ರಾಂತಿ ಏನಿದೆ, ಅದು ಒಂದು ಅಹಿಂಸಾತ್ಮಕವಾಗಿರುವಂತಹ ಒಂದು ಕ್ರಾಂತಿಯಾಗಿತ್ತು. ಸೊ ಈ ರೀತಿ ಬದಲಾವಣೆಯನ್ನು ನಾವು ಏನು ಮಾಡಬಹುದು ಅಂತ ಹೇಳಿದ್ರೆ ಅಹಿಂಸಾತ್ಮಕವಾಗಿಯೂ ಕೂಡ ತರಬಹುದಾಗಿರುತ್ತೆ. ಸೊ ಈ ರೀತಿಯಾಗಿರುವಂತಹ ಒಂದು ಬದಲಾವಣೆಯನ್ನೇ ನಾವು ಕ್ರಾಂತಿ ಅಂತ ಕರಿತೇವೆ. ಮಾರ್ಕ್ಸ್ ಹಿಂಸಾತ್ಮಕವಾಗಿರ್ತಕ್ಕಂತಹ ಒಂದು ಕ್ರಾಂತಿಯನ್ನು ಪ್ರಚೋದಿಸ್ತಾನೆ. ಹಿಂಸೆಯ ಮಾರ್ಗದ ಮೂಲಕವಾಗಿ ಮಾತ್ರ ಸಮಾಜದಲ್ಲಿ ಬದಲಾವಣೆಯನ್ನು ನಾವು ಏನು ಮಾಡಬಹುದು, ತರಬಹುದು ಅನ್ನುವಂತಹ ವಾದವನ್ನು ಮಂಡಿಸ್ತಾನೆ ಕಾರ್ಲ್ ಮಾರ್ಕ್ಸ್. ಆದರೆ ಗಾಂಧೀಜಿಯವರು ಅಹಿಂಸಾತ್ಮಕವಾಗಿರುವಂತಹ ಮಾರ್ಗದ ಮೂಲಕವಾಗಿಯೂ ಕೂಡ ಸಮಾಜದಲ್ಲಿ ಬದಲಾವಣೆಯನ್ನು ಕ್ರಾಂತಿಯನ್ನು ತರಬಹುದು ಅಂತ ಹೇಳ್ತಾರೆ. ಸೊ ಇವುಗಳ ಬಗ್ಗೆ ನಾವು ಕಳೆದ ಅವಧಿಯಲ್ಲಿ ಸಾಕಷ್ಟು ವಿಷಯಗಳನ್ನು ತಿಳಿದುಕೊಂಡಿದ್ದೇವೆ, ನೀವು ಇವುಗಳನ್ನು ತಿಳಿದಿದ್ದೀರಿ ಅಂತ ನಾನು ಭಾವಿಸ್ತೇನೆ. ಈ ಅಂಶಗಳನ್ನು ನೀವು ಪುನರ್ಮನನವನ್ನು ಮಾಡಿಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡಿ. ಇಂದಿನ ಈ ಒಂದು ಅವಧಿಯಲ್ಲಿ ನಾವು ಅಂತಹ ಒಂದು ಕ್ರಾಂತಿಯ ಕುರಿತಂತೆ ಚರ್ಚೆಯನ್ನು ಮಾಡ್ತೀವಿ. ಆ ಒಂದು ಕ್ರಾಂತಿಯೇ ಸಂಪೂರ್ಣವಾಗಿರುವಂತಹ ಕ್ರಾಂತಿ, ಟೋಟಲ್ ರೆವಲ್ಯೂಷನ್. ಈ ಒಂದು ಸಂಪೂರ್ಣ ಕ್ರಾಂತಿಯ ಪರಿಕಲ್ಪನೆಯನ್ನು ಪ್ರತಿಪಾದಿಸಿದಂಥವರು ಹಿರಿಯ ಗಾಂಧಿವಾದಿ, ಭಾರತ ಕಂಡಂತಹ ಶ್ರೇಷ್ಠ ರಾಜಕೀಯ ಚಿಂತಕ ಜಯಪ್ರಕಾಶ್ ನಾರಾಯಣ್. ಇವರನ್ನು ನಾವು ಜೆ ಪಿ ಎಂಬುದಾಗಿಯೇ ಜನಮಾನಸದಲ್ಲಿ ಗುರುತಿಸಲ್ಪಡ್ತೇವೆ. ಜಯಪ್ರಕಾಶ್ ನಾರಾಯಣ್ ಅವರನ್ನ ಲೋಕನಾಯಕ ಎಂಬುದಾಗಿ ಕರೆಯಲಾಗ್ತದೆ, ಗುರುತಿಸಲಾಗ್ತದೆ. ಇವರು ಅಕ್ಟೋಬರ್ 10, 1902 ಸೀತಾಬಡಿಯಾರ್ ಅನ್ನುವಂತಹ ಒಂದು ಚಿಕ್ಕ ಗ್ರಾಮದಲ್ಲಿ, ಬಿಹಾರದಲ್ಲಿ ಬರುವಂತಹ ಒಂದು ಚಿಕ್ಕ ಗ್ರಾಮ ಇದು, ಇಲ್ಲಿ ಜನಿಸ್ತಾರೆ. ತಂದೆ ಹರ್ಸೋ ದಯಾಲ್ ಮತ್ತು ತಾಯಿ ಪೂಲ್ ರಾಣಿ. ಈ ಇಬ್ಬರು ದಂಪತಿಗಳ ಮಗನಾಗಿ ಜನಿಸಿದಂತಹ ಜಯಪ್ರಕಾಶ್ ನಾರಾಯಣ್ ಬಾಲ್ಯದಲ್ಲಿ ತಮ್ಮ ವ್ಯಾಸಂಗವನ್ನು ತಮ್ಮ ಒಂದು ಸ್ಥಳೀಯವಾಗಿರುವಂತಹ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯಲ್ಲಿ ಮುಗಿಸ್ಕೊಳ್ತಾರೆ. ಆನಂತರ ಇವರು ಅಮೆರಿಕಕ್ಕೆ ಉನ್ನತ ವ್ಯಾಸಂಗಕ್ಕಾಗಿ ತೆರಳುತ್ತಾರೆ. 1934 ಅಮೆರಿಕಾದಿಂದ ಬಂದ ನಂತರದಲ್ಲಿ ಅವರು ಕಾಂಗ್ರೆಸ್ ಸಮಾಜವಾದಿ ಅನ್ನುವಂತಹ ಒಂದು ಪಕ್ಷವನ್ನು ಆರಂಭಿಸ್ತಾರೆ. ಹಾಗೆ 1942 ಕ್ವಿಟ್ ಇಂಡಿಯಾ ಅನ್ನುವಂತಹ ಚಳುವಳಿಯಲ್ಲಿ ಭಾಗವಹಿಸಿ ಅವರು ಅನೇಕ ಜನ ರಾಷ್ಟ್ರೀಯ ನಾಯಕರೊಂದಿಗೆ ಜೈಲು ಪಾಲಾಗ್ತಾರೆ. ಜೈಲು ಮನೆ ವಾಸವಾದ ಒಂದು ಕಹಿ ಅನುಭವವನ್ನು ಕೂಡ ಅವರು ಅನುಭವಿಸ್ತಾರೆ. ಜೈಲಿನಲ್ಲಿ ಇರುವಂತಹ ಸಂದರ್ಭದಲ್ಲಿ ಹಿರಿಯ ಸಮಾಜವಾದಿಯಾಗಿದ್ದಂತಹ ಶ್ರೇಷ್ಠ ರಾಜಕೀಯ ಚಿಂತಕರಾಗಿದ್ದಂತಹ ರಾಮ್ ಮನೋಹರ್ ಲೋಹಿಯಾರ್ ಅವರ ಸ್ನೇಹವನ್ನು ಸಂಪಾದನೆ ಮಾಡಿಕೊಳ್ತಾರೆ. ಅವರ ಒಂದು ಪ್ರಭಾವದಿಂದಾಗಿ ಸಮಾಜವಾದಿ ತತ್ವಕ್ಕೆ ಅಥವಾ ಮಾರ್ಕ್ಸ್ ವಾದಕ್ಕೆ ಅವರು ಮತ್ತಷ್ಟು ಮಾರು ಹೋಗ್ತಾರೆ. 1948 ಕಾಂಗ್ರೆಸ್ ಪಕ್ಷದೊಂದಿಗೆ ಇದ್ದಂತಹ ಒಂದು ಸಂಬಂಧವನ್ನು ಕಡಿದುಕೊಂಡು ಲೋಹಿಯಾರೊಂದಿಗೆ ಸೇರಿಕೊಂಡು ಸಮಾಜವಾದಿ ಅನ್ನುವಂಥ ಒಂದು ಪಕ್ಷದ ಬೆಳವಣಿಗೆಗೋಸ್ಕರವಾಗಿ ಅವರು ಶ್ರಮಿಸಲು ಆರಂಭಿಸ್ತಾರೆ. 1952 ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಒಂದು ಸಾರ್ವತ್ರಿಕವಾಗಿರುವಂತಹ ಚುನಾವಣೆ ನಡೀತದೆ, ಮೊದಲ ಸಾರ್ವತ್ರಿಕ ಚುನಾವಣೆ. ಈ ಒಂದು ಚುನಾವಣೆಯಲ್ಲಿ ಸಮಾಜವಾದಿ ಪಕ್ಷಕ್ಕೆ ಹೀನಾಯ ಸೋಲುಂಟಾಗ್ತದೆ. ಇದರಿಂದ ಬೇಸರಗೊಂಡಂತಹ ಜಯಪ್ರಕಾಶ್ ನಾರಾಯಣ್ ಪಕ್ಷ ರಾಜಕಾರಣದಿಂದ ಬಹಳಷ್ಟು ಮನನೊಂದುತ್ತಾರೆ. ಅವರು ರಾಜೀನಾಮೆಯನ್ನು ನೀಡ್ತಾರೆ ಸಮಾಜವಾದಿ ಪಕ್ಷಕ್ಕೆ. ಆನಂತರ ಅವರು ಆಚಾರ್ಯ ವಿನೋಬಾ ಭಾವೆಯರವರ ಸರ್ವೋದಯ ಅನ್ನುವಂಥ ಒಂದು ಚಳುವಳಿಗೆ ಸೇರ್ಪಡೆಗೊಳ್ತಾರೆ.
ಅಲ್ಲಿಯೂ ಕೂಡ ಅವರು ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯವಾಗುವುದಿಲ್ಲ. ಹೀಗೆ ತನ್ನ ಬದುಕಿನ ಪಯಣವನ್ನು ನಡೆಸಿದಂತಹ ಜಯಪ್ರಕಾಶ್ ನಾರಾಯಣ್ 1974 ಪುನಃ ರಾಜಕೀಯ ರಂಗವನ್ನು ಪ್ರವೇಶ ಮಾಡ್ತಾರೆ. ಆಗ ಭಾರತದಲ್ಲಿ ಪ್ರಧಾನಮಂತ್ರಿಯಾಗಿದ್ದಂಥವರು ನೆಹರೂರವರ ಪ್ರೀತಿಯ ಮಗಳಾದಂತಹ ಇಂದಿರಾ ಗಾಂಧಿ. ಇಂದಿರಾ ಗಾಂಧಿಯವರ ಆಡಳಿತದ ಅವಧಿಯಲ್ಲಿ ಭಾರತದಲ್ಲಿ ವ್ಯಾಪಕವಾಗಿರತಕ್ಕಂತಹ ಬಡತನ, ಭ್ರಷ್ಟಾಚಾರ, ನಿರುದ್ಯೋಗ, ಹಸಿವು ತಾಂಡವವಾಡ್ತಾ ಇರುತ್ತೆ. ಭೂರಹಿತರು ಮತ್ತಷ್ಟು ಬಡತನಕ್ಕೆ ತಳ್ಳಲ್ಪಡ್ತಾ ಇರ್ತಾರೆ. ಇಂಥ ಒಂದು ಸಂದರ್ಭದಲ್ಲಿ ಚುನಾವಣೆಗಳಲ್ಲಿ ಕಾಂಗ್ರೆಸ್ ಪಕ್ಷವೇ ಪದೇ ಪದೇ ಬಹುಮತದಿಂದ ಗೆಲುವನ್ನು ಸಾಧಿಸ್ತಾ ಇರುತ್ತೆ. ಇಂಥ ಒಂದು ಘಟನೆಯ ಬೇಸರಗೊಂಡಂತಹ ಜಯಪ್ರಕಾಶ್ ನಾರಾಯಣ್ ಅವರು ಜನಮಾನಸದಲ್ಲಿ ಒಂದು ಬದಲಾವಣೆಯನ್ನು ತರಬೇಕಾಗಿದೆ. ಆ ಬದಲಾವಣೆ ಅಂತಕ್ಕಂಥದ್ದನ್ನು ಸಮಾಜದಲ್ಲಿ ತರುವುದರಿಂದ ಮಾತ್ರ ದೇಶದ ಅಭಿವೃದ್ಧಿ ಸಾಧ್ಯ ಎನ್ನುವಂತಹ ಒಂದು ಆಲೋಚನೆಯನ್ನು ಜನರ ಮುಂದೆ ಇಡ್ತಾರೆ. ಆ ಒಂದು ಆಲೋಚನೆಯ ಒಂದು ಫಲವೇ ಸಂಪೂರ್ಣವಾದ ಕ್ರಾಂತಿ. ಬನ್ನಿ ಹಾಗಾದರೆ ಸಂಪೂರ್ಣ ಕ್ರಾಂತಿ ಅಂದರೆ ಏನು, ಜೆ ಪಿ ರವರು ಅದನ್ನು ಹೇಗೆ ಪ್ರತಿಪಾದಿಸ್ತಾರೆ ಅನ್ನೋದನ್ನು ನಾವು ಈ ಅವಧಿಯಲ್ಲಿ ತಿಳಿದುಕೊಳ್ಳೋಣ. ಜಯಪ್ರಕಾಶ್ ನಾರಾಯಣ್ ಅವರ ಸಂಪೂರ್ಣ ಕ್ರಾಂತಿಯ ಪರಿಕಲ್ಪನೆ ಅಂತಕ್ಕಂಥದ್ದೇನಿದೆ ಅದು ಅಹಿಂಸೆಯ ತಳಹದಿಯ ಮೇಲೆ ನಡೆಯುವಂಥ ಒಂದು ಕ್ರಾಂತಿಯಾಗಿರುತ್ತೆ. ನಾನು ಈಗಾಗಲೇ ಹೇಳಿದಾಗೆ ಜಯಪ್ರಕಾಶ್ ನಾರಾಯಣ್ ಒಬ್ಬ ಹಿರಿಯ ಗಾಂಧಿವಾದಿ, ಗಾಂಧಿಯ ಒಂದು ಹಾದಿಯಲ್ಲಿ ನಡೆಯಲು ಪ್ರಯತ್ನ ಮಾಡಿದಂಥವರು. ಇವರ ಸಂಪೂರ್ಣ ಕ್ರಾಂತಿಯ ಪರಿಕಲ್ಪನೆಯು ಕೂಡ ಅಹಿಂಸೆಯ ತಳಹದಿಯ ಮೇಲೆ ನಿಂತಿದೆ. ಮಾನವನ ಜೀವನದ ಎಲ್ಲ ಕ್ಷೇತ್ರಗಳಲ್ಲಿ ಎಲ್ಲ ಹಂತಗಳಲ್ಲಿಯೂ ಕೂಡ ಒಂದು ಬದಲಾವಣೆಯನ್ನು, ಸಮಗ್ರವಾದಂತಹ ಬದಲಾವಣೆಯನ್ನು ತರುವಂತಹ ಉದ್ದೇಶವನ್ನೇ ಈ ಸಂಪೂರ್ಣ ಕ್ರಾಂತಿ ಅಂತಕ್ಕಂತಹ ಪರಿಕಲ್ಪನೆ ಹೊಂದಿದೆ ಎಂಬುದಾಗಿ ನಾವು ಹೇಳಬಹುದು. ಸಂಪೂರ್ಣ ಕ್ರಾಂತಿ ಅಂತ ಹೇಳಿದ್ರೆ ಜೆ ಪಿ ಅವರ ಪ್ರಕಾರ ಪ್ರಸ್ತುತ ಭಾರತದಲ್ಲಿರುವಂತಹ ರಾಜಕೀಯ ರಂಗ, ಸಾಮಾಜಿಕ ರಂಗ, ಆರ್ಥಿಕ ರಂಗ, ಬೌದ್ಧಿಕವಾಗಿರುವಂತಹ ಒಂದು ಕ್ಷೇತ್ರ, ಆಧ್ಯಾತ್ಮಿಕವಾಗಿರುವಂತಹ ಒಂದು ಕ್ಷೇತ್ರ, ಈ ಒಂದು ಕ್ಷೇತ್ರದಲ್ಲಿರುವಂತಹ ನ್ಯೂನ್ಯತೆಗಳನ್ನು, ಅಂಕುಡೊಂಕುಗಳನ್ನು ಹೋಗಲಾಡಿಸಿ ಭಾರತದ ಒಂದು ಸಾಮಾಜಿಕ ವ್ಯವಸ್ಥೆಯನ್ನು, ಇಡೀ ಸೊಸೈಟಿಯನ್ನು, ಸಮಾಜವನ್ನು ಪುನರ್ ರೂಪಿಸ್ತಕ್ಕಂಥದ್ದೇನಿದೆಯಲ್ಲ ಅದನ್ನೇ ಅವರು ಸಂಪೂರ್ಣ ಕ್ರಾಂತಿ ಅಂತ ಕರೀತಾರೆ. ವಿದ್ಯಾರ್ಥಿಗಳೇ, ಬಹಳ ಮುಖ್ಯವಾಗಿರುವಂಥದ್ದು, ಎಲ್ಲ ರಂಗಗಳಲ್ಲಿ ಎಲ್ಲ ಕ್ಷೇತ್ರಗಳಲ್ಲಾಗುವಂತಹ ಸಮಗ್ರ ಬದಲಾವಣೆಯೇ ಸಂಪೂರ್ಣ ಕ್ರಾಂತಿ. ಸಮಾಜದಲ್ಲಿ ಅಮೂಲಾಗ್ರವಾದ ಬದಲಾವಣೆಯನ್ನು ತರುವುದೇ ಕ್ರಾಂತಿ ಅಂತಕ್ಕಂತಹದ್ದು. ಸೊ ಇವರು ಜೂನ್ 5, 1974 ಬಿಹಾರದ ಪಾಟ್ನಾದಲ್ಲಿ ಸುಮಾರು 5 ಲಕ್ಷಕ್ಕೂ ಹೆಚ್ಚು ಜನ ವಿದ್ಯಾರ್ಥಿಗಳ ಒಂದು ರ್ಯಾಲಿಯನ್ನು ಉದ್ದೇಶಿಸಿ ಮಾತನಾಡುವ ಸಂದರ್ಭದಲ್ಲಿ ಈ ಒಂದು ಸಂಪೂರ್ಣ ಕ್ರಾಂತಿಯ ಪರಿಕಲ್ಪನೆಯನ್ನು ವಿದ್ಯಾರ್ಥಿ ಸಮೂಹದ ಮುಂದೆ ಅವರು ಮಂಡಿಸ್ತಾರೆ. ಜೆ ಪಿ ಅವರು ಯುವಕರಲ್ಲಿ ಬಹಳಷ್ಟು ವಿಶ್ವಾಸವನ್ನು ಹೊಂದಿದ್ದಂತಹ ಒಬ್ಬ ನಾಯಕ. ಯುವಕರಿಂದ ಮಾತ್ರವೇ ಈ ದೇಶದ ಇತಿಹಾಸ ಅಂತಕ್ಕಂಥದ್ದು ಬದಲಾಗಬಲ್ಲದು. ಇತಿಹಾಸವನ್ನು ಬರೆಯಲು ಶಕ್ತರಿರ್ತಕ್ಕಂಥವರು ಕೇವಲ ಯುವಕರು ಮಾತ್ರ. ಹಾಗಾಗಿ ಯುವಕರೇ, ನೀವೆಲ್ಲರೂ ಕೂಡ ಸಂಪೂರ್ಣ ಕ್ರಾಂತಿಯ ಪಾಲುದಾರರಾಗಿ ನಿಮ್ಮಿಂದ ಮಾತ್ರ ಸಮಾಜದಲ್ಲಿ ಅಮೂಲಾಗ್ರವಾದ ಬದಲಾವಣೆ ಸಾಧ್ಯ ಅನ್ನುವಂಥ ಕರೆಯನ್ನು ನೀಡ್ತಾರೆ ಜಯಪ್ರಕಾಶ್ ನಾರಾಯಣ್ ಅವರು. ಜಯಪ್ರಕಾಶ್ ನಾರಾಯಣ್ ಅವರು ನೀಡಿರ್ತಕ್ಕಂತಹ ಒಂದು ಭಾಷಣದ ಸಾಲುಗಳನ್ನು ವಿದ್ಯಾರ್ಥಿಗಳೇ ನಾನು ಇಲ್ಲಿ ಕೋಟ್ ಮಾಡಿದ್ದೇನೆ, ನೀವು ಗಮನಿಸಬೇಕು. ನೋಡಿ, ಅವರು ಹೇಳ್ತಾರೆ, ನನ್ನ ಆಸಕ್ತಿ ಇರತಕ್ಕಂತಹದ್ದು ಅಧಿಕಾರ ಹಿಡಿಯುವುದಲ್ಲ, ಆದರೆ ಅಧಿಕಾರವನ್ನು ಜನರೇ ನಿಯಂತ್ರಿಸುವುದಾಗಿದೆ. ನೋಡಿ, ನನ್ನ ಈ ಒಂದು ಭಾಷಣದ ಉದ್ದೇಶ ಅಥವಾ ಇಲ್ಲಿ ನಿಮ್ಮ ಮುಂದೆ ನಾನು ರ್ಯಾಲಿಯಲ್ಲಿ ಭಾಗವಹಿಸಿರುವುದರ ಉದ್ದೇಶ ನಾನು ಅಧಿಕಾರವನ್ನು ಹಿಡಿತಕ್ಕಂಥದ್ದಲ್ಲ. ನಾನು ಮುಖ್ಯಮಂತ್ರಿಯಾಗಬೇಕು, ನಾನು ಪ್ರಧಾನಿಯಾಗಬೇಕು ಅನ್ನುವ ಆಸೆಯಿಂದ ಅಲ್ಲ. ಬದಲಾಗಿ ಯಾವ ಅಧಿಕಾರವನ್ನು ಅನುಭವಿಸ್ತಾ ಇದ್ದಾರೆ ಜನಪ್ರತಿನಿಧಿಗಳು, ಅವರ ಮೇಲೆ ಜನತೆಯ ನಿಯಂತ್ರಣವನ್ನು ಹೊಂದಬೇಕು, ಜನರು ನಿಯಂತ್ರಿಸಬೇಕು ಅಂತಹ ಸರ್ಕಾರಗಳನ್ನು ಅನ್ನುವುದನ್ನು ನಿಮ್ಮ ಮುಂದೆ ಪ್ರತಿಪಾದಿಸುವುದಕ್ಕಾಗಿ ನಾನು ಇಲ್ಲಿ ಸೇರಿದ್ದೇನೆ. ನಿಮ್ಮ ಮುಂದೆ ಕ್ರಾಂತಿಕಾರಿ ಕಾರ್ಯಕ್ರಮವೊಂದನ್ನು ನಾನು ಮಂಡಿಸುತ್ತೇನೆ, ಅದೇ ಸಂಪೂರ್ಣ ಕ್ರಾಂತಿ. ಸ್ವಾತಂತ್ರ್ಯ ಬಂದು 27 ಆಗಿದೆ, ಆದರೆ ಭಾರತದಲ್ಲಿ ಹಸಿವು, ಬೆಲೆ ಏರಿಕೆ, ಭ್ರಷ್ಟಾಚಾರ, ನಿರುದ್ಯೋಗ ತಾಂಡವಾಡ್ತಾ ಇದೆ. ಯುವಕರ ಭವಿಷ್ಯ ಅಂತಕ್ಕಂಥದ್ದು ಅಂಧಕಾರದಲ್ಲಿದೆ. ಗರೀಬಿ ಅಟಾವೋ ಅನ್ನುವಂಥ ಒಂದು ಘೋಷಣೆ ಅಂತಕ್ಕಂಥದ್ದು ಕೇವಲ ಕಾಗದದಲ್ಲಿಯೇ ಉಳಿದಿದೆ. ಗರೀಬಿ ಅಂದರೆ ಬಡತನ, ಬಡತನ ಅಂತಕ್ಕಂಥದ್ದು ನಿರ್ಮೂಲನೆ ಆಗಿಲ್ಲ. ಕಾಂಗ್ರೆಸ್ ಪಕ್ಷ ನಿರಂತರವಾಗಿ ಚುನಾವಣೆಯಲ್ಲಿ ಗೆಲ್ತಾ ಇದೆ.
ಭೂರಹಿತ ವರ್ಗ, ಭೂಮಿ ಇಲ್ಲದೆ ಇರತಕ್ಕಂತಹ ಜನ ಏನಿದ್ದಾರೆ ಅವರ ಸಂಖ್ಯೆ ದಿನೇ 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 ಹೆಚ್ಚಾಗ್ತಾ ಇದೆ. ಸಂಪತ್ತು ಕೆಲವೇ ಕೆಲವು ಜನರ ಕೈಯಲ್ಲಿ ಕೇಂದ್ರೀಕೃತವಾಗ್ತಾ ಇದೆ. ವಿದ್ಯಾರ್ಥಿಗಳೇ, ನಮಗೆ ಬೇಕಾಗಿರ್ತಕ್ಕಂಥದ್ದು ಈ ಸಂದರ್ಭದಲ್ಲಿ ಸಂಪೂರ್ಣವಾದ ಕ್ರಾಂತಿಯೇ ವಿನಃ ಮತ್ತೇನೂ ಅಲ್ಲ. ಈ ರೀತಿಯಲ್ಲಿ JP ರವರು ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಭಾಷಣವನ್ನು ಮಾಡುವುದರ ಮೂಲಕ ತಮ್ಮ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ಆ ಅಭಿಪ್ರಾಯದಲ್ಲಿಯೇ ನಾವು ಸಂಪೂರ್ಣ ಕ್ರಾಂತಿಯ ಒಂದು ಪರಿಕಲ್ಪನೆಯನ್ನು ಅರ್ಥೈಸಿಕೊಳ್ಬಹುದಾಗಿದೆ ವಿದ್ಯಾರ್ಥಿಗಳೇ. ಹಾಗಾದರೆ JP ರವರು ಪ್ರತಿಪಾದನೆ ಮಾಡಿರ್ತಕ್ಕಂತಹ ಸಂಪೂರ್ಣ ಕ್ರಾಂತಿ ಒಳಗೊಂಡಿರುವಂತಹ ಅಂಶಗಳನ್ನು ಕುರಿತಂತೆ ನಾವು ಇಲ್ಲಿ ಚರ್ಚೆಯನ್ನು ಮಾಡೋಣ. JP ರವರು ಸಂಪೂರ್ಣ ಕ್ರಾಂತಿಯ ಮೊದಲಿಗೆ ಪ್ರತಿಪಾದನೆ ಮಾಡುವಂತಹದ್ದು ರಾಜಕೀಯ ಕ್ರಾಂತಿ. ರಾಜಕೀಯ ಕ್ಷೇತ್ರದಲ್ಲಿ ಸಾಕಷ್ಟು ಬದಲಾವಣೆಗಳ ಅಗತ್ಯತೆ ಇದೆ ಅಂತ ಹೇಳಿ ಪ್ರತಿಪಾದನೆ ಮಾಡ್ತಾರೆ JP. ಅವರು ಹೇಳ್ತಾರೆ, ಜನಪ್ರತಿನಿಧಿಗಳಾಗಿರ್ತಕ್ಕಂಥವ್ರು, ಚುನಾವಣೆಯಲ್ಲಿ ಜನತೆಯಿಂದ ಆಯ್ಕೆಯಾದಂಥವರು, ಬೆಂಗಳೂರು ಮತ್ತು ದೆಹಲಿಯಂತಹ ರಾಜಧಾನಿಗಳಲ್ಲಿ ಕೂರದೆ ಜನರ ಹತ್ತಿರದಲ್ಲಿ ಇರಬೇಕು. ಇನ್ನು ಈ ಬದಲಾವಣೆ ಬಹಳ ಮುಖ್ಯವಾಗಿ ಆಗಬೇಕಾಗಿದೆ. ಚುನಾವಣೆಯಲ್ಲಿ ಒಬ್ಬ ಜನಪ್ರತಿನಿಧಿ ಚುನಾವಣೆಯ ಸಂದರ್ಭದಲ್ಲಿ ಜನರ ಜೊತೆಯಲ್ಲಿ ಬೆರಿತಾನೆ, ಚುನಾವಣೆಯಲ್ಲಿ ಗೆಲ್ತಾನೆ, ಗೆದ್ದ ನಂತರ ಆತ ತನ್ನ ಕ್ಷೇತ್ರವನ್ನು ಬಿಟ್ಟು ತನ್ನ ಕ್ಷೇತ್ರದಲ್ಲಿ ಇರೋದೇ ಇಲ್ಲ. ಬೆಂಗಳೂರು ಮತ್ತು ದೆಹಲಿಯಂತಹ ಒಂದು ಮೆಟ್ರೋಪಾಲಿಟನ್ ನಗರಗಳಲ್ಲಿ ವಾಸವಾಗಿರ್ಲಿಕ್ಕೆ ಪ್ರಯತ್ನವನ್ನು ಮಾಡ್ತಾರೆ. ಇದನ್ನು ಖಂಡಿಸ್ತಾರೆ ಜಯಪ್ರಕಾಶ್ ನಾರಾಯಣ್. ರಾಜಕೀಯ ಕ್ರಾಂತಿ ಅಂತ ಹೇಳಿದ್ರೆ ಜನಪ್ರತಿನಿಧಿಗಳು ತಾವು ಪ್ರತಿನಿಧಿಸುವಂತಹ ಕ್ಷೇತ್ರದಲ್ಲಿಯೇ ವಾಸ್ತವ್ಯವನ್ನು ಹೂಡಬೇಕು, ಈ ಬದಲಾವಣೆ ಆಗಬೇಕು ಅಂತ ಹೇಳ್ತಾರೆ. ಇನ್ನು ಜನಪ್ರತಿನಿಧಿಗಳು ಚುನಾವಣೆಯಲ್ಲಿ ಆಶ್ವಾಸನೆಗಳನ್ನು ಮತ್ತು ಭರವಸೆಗಳನ್ನು ನೀಡ್ತಾರೆ, ಕನಸಿನ ಸಾಮ್ರಾಜ್ಯವನ್ನು ಕಟ್ತಾರೆ, ಪ್ರಜೆಗಳಿಗೆ ಇಲ್ಲ ಸಲ್ಲದ ಆಶ್ವಾಸನೆಗಳನ್ನು ನೀಡ್ತಾರೆ, ಕಪೋಲ ಕಲ್ಪಿತವಾಗಿರ್ತಕ್ಕಂತಹ ದೊಡ್ಡ ದೊಡ್ಡ ಮಾತುಗಳನ್ನು ಆಡ್ತಾರೆ. ಆದರೆ ಚುನಾವಣೆ ಮುಗಿದಿದ್ದಾಗಿನೇ ಆ ಎಲ್ಲ ಆಶ್ವಾಸನೆಗಳನ್ನು ಮತ್ತು ಭರವಸೆಗಳನ್ನು ಕಸದ ಬುಟ್ಟಿಗೆ ಎಸಿತಾರೆ, ಮರೆತು ಬಿಡ್ತಾರೆ. ಇದನ್ನು ಜಯಪ್ರಕಾಶ್ ನಾರಾಯಣ್ ಅವರು ಪ್ರಶ್ನೆ ಮಾಡ್ತಾರೆ. ನೋಡಿ, ಜನಪ್ರತಿನಿಧಿಗಳು ಚುನಾವಣೆಯಲ್ಲಿ ನೀಡಿರ್ತಕ್ಕಂಥ ಆಶ್ವಾಸನೆಗಳನ್ನು ಮತ್ತು ಭರವಸೆಗಳನ್ನು ಅವರು ಈಡೇರಿಸುವಂತೆ ನೋಡ್ಕೊಳ್ಬೇಕಾಗತ್ತೆ. ಅದಕ್ಕೋಸ್ಕರವಾಗಿ ಜನರಿಂದ ಕೂಡಿರ್ತಕ್ಕಂಥ ಒಂದು ಜನತಾ ಸಮಿತಿ ಅಂತಕ್ಕಂಥ ಒಂದು ಕಾವಲು ಸಮಿತಿಯನ್ನು ರಚನೆ ಮಾಡಬೇಕು ಅಂತ ಹೇಳ್ತಾರೆ ಜಯಪ್ರಕಾಶ್ ನಾರಾಯಣ್. ಬಹಳ ಅದ್ಭುತವಾದಂತಹ ಒಂದು ಪರಿಕಲ್ಪನೆ ವಿದ್ಯಾರ್ಥಿಗಳೇ. ಇನ್ನು ಕೇಂದ್ರ ಸರ್ಕಾರ ಅಂತಕ್ಕಂಥದ್ದು ಅಧಿಕಾರವನ್ನು ಕೇಂದ್ರೀಕರಿಸಿಕೊಂಡಿದೆ. ಹಾಗಾಗಿ ಕೇಂದ್ರ ಸರ್ಕಾರ ಅಂತಕ್ಕಂಥದ್ದು ಅಧಿಕಾರವನ್ನು ಏನು ಮಾಡಬೇಕು, ವಿಕೇಂದ್ರೀಕರಿಸಬೇಕು. ರಾಜ್ಯ ಸರ್ಕಾರಗಳಿಗೆ ಸ್ವಲ್ಪ ಸ್ವಾಯತ್ತತೆಯನ್ನು, ಹೆಚ್ಚು ಹೆಚ್ಚು ಸ್ವಾಯತ್ತತೆಯನ್ನು ರಾಜ್ಯ ಸರ್ಕಾರಗಳಿಗೆ ನೀಡಬೇಕು ಅನ್ನುವಂತಹ ಒಂದು ವಾದವನ್ನು ಪ್ರತಿಪಾದಿಸ್ತಾರೆ JP. ಇನ್ನು ಚುನಾವಣೆಯಲ್ಲಿ ಭ್ರಷ್ಟಾಚಾರ ಅಂತಕ್ಕಂಥದ್ದು ಹಣ ಮತ್ತು ಹೆಂಡದ ಒಳೆಯನ್ನು ಅರಿಸುವುದರ ಮೂಲಕ ಜನಪ್ರತಿನಿಧಿಗಳು ಚುನಾವಣೆಯನ್ನು ಸುಲಭವಾಗಿ ಗೆಲ್ತಾರೆ. ಅದಕ್ಕೆ ಕಾರಣವಾಗಿರ್ತಕ್ಕಂಥದ್ದು ಚುನಾವಣೆಯ ವೆಚ್ಚ. ಹಾಗಾಗಿ ಚುನಾವಣೆಯ ವೆಚ್ಚದ ಮೇಲೆ ನಿಯಂತ್ರಣವನ್ನು ಹೇರಬೇಕು. ಚುನಾವಣೆಯ ವೆಚ್ಚ ಅಂತಕ್ಕಂಥದ್ದು ದುಬಾರಿ ಆಗಬಾರದು ಅಂತ ಹೇಳ್ತಾರೆ. ರಾಜಕೀಯ ಕ್ರಾಂತಿ ಅಂದರೆ ನೋಡಿ, ಇದೆ ರಾಜಕೀಯ ಕ್ಷೇತ್ರದಲ್ಲಿ ಆಗಬೇಕಾದಂತಹ ಅಗತ್ಯಗಳು, ರಾಜಕೀಯ ಕ್ಷೇತ್ರದಲ್ಲಿ ಆಗಬೇಕಾದಂತಹ ತುರ್ತು ಬದಲಾವಣೆ ಏನು ಅಂದರೆ ಈ ಎಲ್ಲ ಅಂಶಗಳನ್ನು ಪ್ರತಿಪಾದಿಸ್ತಾರೆ JP. ಇನ್ನು ಇಡೀ ರಾಜಕೀಯ ಒಂದು ಬದಲಾವಣೆ ಅಂತಕ್ಕಂಥದ್ದು ಯಾವುದನ್ನು ಅವಲಂಬಿಸಿದೆ ಅಂದರೆ ಅದು ಚುನಾವಣೆಯ ವ್ಯವಸ್ಥೆಯನ್ನು, ಎಲೆಕ್ಟೋರಲ್ ಸಿಸ್ಟಮನ್ನು ಮೇಲೆ ನಿಂತಿದೆ, ಅದರ ಆಧಾರದ ಅವಲಂಬಿಸಿದೆ. ಸೊ ಹಾಗಾಗಿ ಅವರು ಏನು ಹೇಳ್ತಾರೆ ಅಂದರೆ ಇಡೀ ಚುನಾವಣಾ ವ್ಯವಸ್ಥೆಯನ್ನು ಸುಧಾರಣೆ ಮಾಡಬೇಕು. ಅದಕ್ಕೋಸ್ಕರವಾಗಿ 6 ಜನರಿಂದ ಕೂಡಿರ್ತಕ್ಕಂಥ ಒಂದು ಸಮಿತಿಯನ್ನು ರಚಿಸಬೇಕು ಅಂತ ಹೇಳಿ ಸಲಹೆ ಕೊಡ್ತಾರೆ ಜಯಪ್ರಕಾಶ್ ನಾರಾಯಣ್. ಈ ರೀತಿಯಲ್ಲಿ ರಾಜಕೀಯ ಕ್ಷೇತ್ರದಲ್ಲಿ ಒಂದು ಅಮೂಲಾಗ್ರವಾದ ಬದಲಾವಣೆಯನ್ನು ತರುವುದೇ ರಾಜಕೀಯ ಕ್ರಾಂತಿ ಅನ್ನುವಂತಹ ವಾದವನ್ನು ಜಯಪ್ರಕಾಶ್ ನಾರಾಯಣ್ ಅವರು ಪ್ರತಿಪಾದಿಸ್ತಾರೆ, ಮಂಡಿಸ್ತಾರೆ ವಿದ್ಯಾರ್ಥಿಗಳೇ. ಇದನ್ನು ನಾವು ಅರ್ಥೈಸ್ಕೊಳ್ಬೇಕಾಗಿದೆ. ಇನ್ನು ಆರ್ಥಿಕ ಕ್ಷೇತ್ರದಲ್ಲಿ ಕ್ರಾಂತಿ ನೋಡಿ, ಆರ್ಥಿಕ ಕ್ರಾಂತಿ ಅಂತಕ್ಕಂಥದ್ದೇನಿದೆ ಇದು ಗಾಂಧಿ ತತ್ವದ ಅನೇಕ ಅಂಶಗಳನ್ನು ಒಳಗೊಂಡಿರುವುದನ್ನು ನೋಡ್ಬೋದು. ಗಾಂಧಿ ಯಾವ ಯಾವ ಚಿಂತನೆಗಳನ್ನು ಪ್ರತಿಪಾದನೆ ಮಾಡಿದ್ರು ಅದೇ ಚಿಂತನೆಗಳನ್ನೇ ಬಹುತೇಕ ಜಯಪ್ರಕಾಶ್ ನಾರಾಯಣ್ ಅವರು ಕೂಡ ಪ್ರತಿಪಾದನೆ ಮಾಡಿರುವುದನ್ನು ಕೂಡ ನಾವಿಲ್ಲಿ ಗುರುತಿಸಬಹುದಾಗಿದೆ. ನೋಡಿ, ಗಾಂಧೀಜಿಯವರು ಹೇಳ್ತಾರೆ ಸಣ್ಣ ಕೈಗಾರಿಕೆಗಳನ್ನು ದೇಶದಾದ್ಯಂತ ಸ್ಥಾಪನೆ ಮಾಡಬೇಕು ಅಂತಕ್ಕಂಥ ವಾದವನ್ನು ಅವರು ಪ್ರತಿಪಾದನೆ ಮಾಡ್ತಾರೆ. ಹಿರಿಯ ಗಾಂಧಿವಾದಿಯಾದಂತಹ JP ರವರು ಕೂಡ ಸಣ್ಣ ಕೈಗಾರಿಕೆಗಳನ್ನು ದೇಶದಾದ್ಯಂತ ಸ್ಥಾಪನೆ ಮಾಡಬೇಕು, ದುಡಿಯುವ ಕೈಗಳಿಗೆ ಯುವಕರಿಗೆ ಕೆಲಸವನ್ನು ನೀಡಬೇಕು ಅನ್ನುವಂಥ ವಾದ ಪ್ರತಿಪಾದನೆ ಮಾಡ್ತಾರೆ. ಇದರಿಂದಾಗಿ ಜನರು ತಮ್ಮ ಒಂದು ಅನ್ನವನ್ನು ದುಡಿದುಕೊಳ್ತಾರೆ, ತಮ್ಮ ಒಂದು ಏನೋ ಜನರ ಜೀವನ ಮಟ್ಟ ಅಂತಕ್ಕಂಥದ್ದು ಸುಧಾರಣೆ ಆಗ್ತದೆ ಅನ್ನುವಂಥ ಒಂದು ಬಯಕೆ JP ಅವರದಾಗಿತ್ತು. ಹಾಗಾಗಿ ಅವರು ಈ ಒಂದು ವಾದವನ್ನು ಪ್ರತಿಪಾದಿಸ್ತಾರೆ. ಆಡಳಿತ ಅಂತಕ್ಕಂಥದ್ದು ವಿಕೇಂದ್ರೀಕರಣಗೊಳ್ಳಬೇಕು ಅನ್ನುವಂಥ ವಾದವನ್ನು ಪ್ರತಿಪಾದನೆ ಮಾಡ್ತಾರೆ ಜಯಪ್ರಕಾಶ್ ನಾರಾಯಣ್ ಅವರು. ಆಡಳಿತ ಅಂತಕ್ಕಂಥದ್ದು ವಿಕೇಂದ್ರೀಕರಣಗೊಳ್ಳಬೇಕು, ಅಧಿಕಾರ ಅಂತಕ್ಕಂಥದ್ದು ಹೇಗೆ ಕೇಂದ್ರೀಕೃತವಾದರೆ ಅದರಿಂದ ತೊಂದರೆಗಳಾಗ್ತದೆಯೋ, ಅಧಿಕಾರ ಅಂತಕ್ಕಂಥದ್ದು ಹೇಗೆ ವಿಕೇಂದ್ರೀಕರಣಗೊಳ್ಳುತ್ತದೆಯೋ ಆ ಒಂದು ಸಂದರ್ಭದಲ್ಲಿ ಆಡಳಿತವೂ ಕೂಡ ವಿಕೇಂದ್ರೀಕೃತಗೊಳ್ಬೇಕು. ಓಕೆ,
ಸೊ ಈ ರೀತಿ ಆಡಳಿತದ ವಿಕೇಂದ್ರೀಕರಣವನ್ನು ಪ್ರತಿಪಾದನೆ ಮಾಡ್ತಾರೆ. ಕೃಷಿಯನ್ನು ಅಭಿವೃದ್ಧಿಪಡಿಸಬೇಕು. ಕೃಷಿಯನ್ನು ಅಭಿವೃದ್ಧಿಪಡಿಸುವುದು ಹೇಗೆ ಅಂದರೆ ತಂತ್ರಜ್ಞಾನವನ್ನು ಕೃಷಿಯಲ್ಲಿ ಅಳವಡಿಸ್ಕೊಳ್ಬೇಕು. ಅದೇ ಹಳೆಯ ಒಂದು ಪದ್ಧತಿಯಲ್ಲಿ ನಾವು ವ್ಯವಸಾಯವನ್ನು ಮಾಡುವುದರಿಂದ ಉತ್ಪಾದನೆಯನ್ನು ಹೆಚ್ಚಿಸಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಉತ್ಪಾದನೆಯನ್ನು ಹೆಚ್ಚಿಸಬೇಕು ಅಂತ ಹೇಳಿದ್ರೆ ತಂತ್ರಜ್ಞಾನವನ್ನು ಟೆಕ್ನಾಲಜಿಯನ್ನು ಕೃಷಿಯಲ್ಲಿ ಅಳವಡಿಸಿಕೊಳ್ತಕ್ಕಂಥದ್ದು ಸೂಕ್ತ ಅನ್ನುವಂಥ ವಾದವನ್ನು ಪ್ರತಿಪಾದನೆ ಮಾಡ್ತಾರೆ ಜೆ ಪಿ. ಇನ್ನು ಭೂಮಿಯ ಒಡೆತನಕ್ಕೆ ಸಂಬಂಧಪಟ್ಟಂತೆ ಭೂಮಿಯ ಹಕ್ಕು ಅಂತಕ್ಕಂಥದ್ದು, ಅದರ ವ್ಯವಸ್ಥಾಪಕತ್ವ ಅಂತಕ್ಕಂಥದ್ದು ಯಾರಲ್ಲಿ ಇರಬೇಕು ಅನ್ನುವಂತಹ ವಾದವನ್ನು ಮಂಡಿಸ್ತಾ ಇರುವಂತಹ ಸಂದರ್ಭದಲ್ಲಿ ಜೆ ಪಿ ಅವರು ಹೇಳ್ತಾರೆ, ರಾಜ್ಯ, ವ್ಯಕ್ತಿ ಅಥವಾ ಕಂಪನಿ ಇವುಗಳನ್ನು ಒಳಗೊಂಡಂತಹ ಒಂದು ಸಹಕಾರಿ ಸಂಘ ಅನ್ನುವಂಥದ್ರಲ್ಲಿ ಭೂಮಿಯ ಒಡೆತನ ಇರಬೇಕು ಅಂತ ಹೇಳ್ತಾರೆ. ನೋಡಿ, ಗಮನಿಸಿ, ನೀವು ನೆನಪಿಸ್ಕೊಳ್ಬೇಕು, ಗಾಂಧೀಜಿಯವರು ಹೇಳ್ತಾರೆ ಭೂಮಿಯ ಒಡೆತನ ಅಂತಕ್ಕಂಥದ್ದು, ಉತ್ಪಾದನೆಯ ಅಂಗಗಳಿದಾವಲ್ಲ ಇವುಗಳು ಯಾರ ಒಡೆತನದಲ್ಲಿ ಇರಬೇಕು ಅಂತ ಹೇಳ್ತಾರೆ, ಅವರು ಸಮೂಹದ ಒಡೆತನದಲ್ಲಿ ಇರಬೇಕು ಅಂತ ಹೇಳ್ತಾರೆ. ಹಾಗೆಯೇ ಜೆ ಪಿ ರವರು ಕೂಡ ಒಂದು ಸಹಕಾರಿ ಸಂಘದ ಒಡೆತನದಲ್ಲಿ ಭೂಮಿಯ ಒಡೆತನ ಅನ್ನುವಂಥ ವಾದವನ್ನು ಪ್ರತಿಪಾದಿಸ್ತಾರೆ. ಇನ್ನು ಪ್ರತಿ ಮನೆಯೂ ಕೂಡ ಕೈಗಾರಿಕೆ ಆಗಬೇಕು, ಪ್ರತಿ ಮನೆಯೂ ಕೂಡ ಉತ್ಪಾದಕ ಚಟುವಟಿಕೆಗಳನ್ನು ಪ್ರೋತ್ಸಾಹಿಸಬೇಕು ಅಂತ ಹೇಳ್ತಾರೆ ಜೆ ಪಿ. ಹಾಗಾಗಿ ಅವರು ಏನು ಮಾಡ್ತಾರೆ, ಗೃಹ ಕೈಗಾರಿಕೆಗಳನ್ನು ಅಭಿವೃದ್ಧಿಪಡಿಸುವಂತೆ ಸಲಹೆಯನ್ನು ಕೊಡ್ತಾರೆ. ಈ ರೀತಿಯಲ್ಲಿ ಆರ್ಥಿಕ ಕ್ಷೇತ್ರ ಅಂತಕ್ಕಂಥದ್ದು ಏನಿದೆ, ಆರ್ಥಿಕ ಕ್ಷೇತ್ರ ಅಂತಕ್ಕಂಥದ್ದು ಸಂಪೂರ್ಣವಾಗಿ ಏನಾಗಬೇಕು, ಬದಲಾಗಬೇಕು. ಆ ಒಂದು ಕ್ರಾಂತಿಯನ್ನು ಆರ್ಥಿಕ ಕ್ರಾಂತಿ ಅಂತ ಕರೀತಾರೆ. ಇನ್ನು ಸಾಮಾಜಿಕವಾಗಿರ್ತಕ್ಕಂಥ ಒಂದು ಕ್ರಾಂತಿ, ಸಮಾಜದಲ್ಲಿ ಕೆಲವೊಂದು ಬದಲಾವಣೆಗಳಾಗಬೇಕಾಗಿದೆ ವಿದ್ಯಾರ್ಥಿಗಳೇ. ಸಮಾಜದಲ್ಲಿ ಅನೇಕ ಸಾಮಾಜಿಕ ಅನಿಷ್ಟಗಳಿದೆ, ಅವುಗಳನ್ನು ಖಂಡಿಸ್ತಾರೆ ಜೆ ಪಿ ರವರು. ಸಮಾಜದಲ್ಲಿ ಇರುವಂತಹ ವರದಕ್ಷಿಣೆ ಅಂತಕ್ಕಂಥ ಒಂದು ಪಿಡುಗು, ಬಾಲ್ಯ ವಿವಾಹ ಅನ್ನುವಂತಹದ್ದು, ಸತಿ ಸಹಗಮನ ಪದ್ಧತಿ ಅನ್ನುವಂತಹ ಒಂದು ಪಿಡುಗು, ಸ್ತ್ರೀಯರ ಶೋಷಣೆ ಅಂತಕ್ಕಂಥದ್ದು, ಇವುಗಳೆಲ್ಲವೂ ಕೂಡ ಏನಾಗಬೇಕು ಅಂತಂದ್ರೆ ಸಾಮಾಜಿಕ ಪಿಡುಗುಗಳಿವು. ಜಾತಿ ಪದ್ಧತಿ, ಅಸ್ಪೃಶ್ಯತೆ, ಇಂತಹ ಒಂದು ಸಾಮಾಜಿಕ ಅನಿಷ್ಟಗಳನ್ನು ಖಂಡಿಸ್ತಾರೆ. ಅವುಗಳ ಜೊತೆಯಲ್ಲಿ ಕೆಲವು ಸಾಮಾಜಿಕ ಕ್ರಾಂತಿಗೋಸ್ಕರ ಸಲಹೆಗಳನ್ನು ಕೂಡ ಕೊಡ್ತಾರೆ ಜೆ ಪಿ ರವರು. ನೋಡಿ, ಯುವಕರಿಗೆ ಒಂದು ಸಲಹೆ ಕೊಡ್ತಾರೆ, ಯುವಕರೇ ನೀವು ವಿವಾಹವಾಗುವಾಗ ಮದುವೆಯಾಗುವ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ನಾನು ವರದಕ್ಷಿಣೆಯನ್ನ ಪಡೆದುಕೊಳ್ಳುವುದಿಲ್ಲ ಅನ್ನುವಂತಹ ಒಂದು ಪ್ರಮಾಣವನ್ನ, ಒಂದು ಆಶ್ವಾಸನೆಯನ್ನ ನೀಡಿ, ನೀವು ಆ ಆಶ್ವಾಸನೆಗೆ ಬದ್ಧರಾಗಿರಿ. ಸಮಾಜ ತನ್ನಿಂದ ತಾನೇ ಬದಲಾಗ್ತದೆ ವಿದ್ಯಾರ್ಥಿಗಳೇ. ನಾವು ವರದಕ್ಷಿಣೆಯ ಬಗ್ಗೆ ಏನೋ ದಂಡಿ ದಂಡಿ ಭಾಷಣವನ್ನ ಮಾಡೋದರಿಂದ ಪ್ರಯೋಜನ ಆಗೋದಿಲ್ಲ. ಸಮಾಜದಲ್ಲಿ ಕ್ರಾಂತಿ ಆಗಬೇಕು ಅಂದ್ರೆ, ಸಮಾಜದಲ್ಲಿ ಬದಲಾವಣೆ ಆಗಬೇಕು ಅಂದ್ರೆ, ಮೊದಲು ಯುವ ಸಮುದಾಯ ಅಂತಕ್ಕಂಥದ್ದು ಒಂದು ಪ್ರಮಾಣವನ್ನು ಮಾಡಬೇಕು, ನಾನು ವರದಕ್ಷಿಣೆಯನ್ನು ಪಡೆಯೋದಿಲ್ಲ ಅನ್ನುವಂತಹ ಒಂದು ಪ್ರಮಾಣವನ್ನು. ಹಾಗೆ ಅವಿವಾಹಿತರಾಗಿರ್ತಕ್ಕಂತಹ ಯುವಕರೇನಿದ್ದಾರೆ, ಆ ಅವಿವಾಹಿತರಾಗಿರ್ತಕ್ಕಂತಹ ಯುವಕರುಗಳು ಅನ್ಯ ಜಾತಿಯವರನ್ನ ನಾವು ಮದುವೆ ಆಗ್ತೇವೆ ಅನ್ನುವಂತಹ ಒಂದು, ಅನ್ಯ ಜಾತಿಯವರನ್ನ ನಾವು ವಿವಾಹವಾಗ್ತೇವೆ ಮದುವೆ ಆಗ್ತೇವೆ ಅನ್ನುವಂತಹ ಒಂದು ಪ್ರತಿಜ್ಞೆಯನ್ನು ಮಾಡಬೇಕು. ಆಗ ಮಾತ್ರ ನಾವು ಜಾತಿ ಪದ್ಧತಿಯನ್ನ ಏನ್ ಮಾಡ್ಬೋದು, ನಿರ್ಮೂಲನೆ ಮಾಡಬಹುದು. ಜಾತಿ ಅಸ್ಪೃಶ್ಯತೆ ಅಂತಕ್ಕಂತಹ ವ್ಯವಸ್ಥೆಯನ್ನ, ಸಮಾಜದಲ್ಲಿರುವಂತಹ ವರ್ಗ ವ್ಯವಸ್ಥೆಯನ್ನ ನಾವೇನ್ ಮಾಡಬಹುದು ಅಂತ ಹೇಳಿದ್ರೆ ನಿರ್ಮೂಲನೆ ಮಾಡಬಹುದು ಅನ್ನುವಂತಹ ವಾದವನ್ನ ಪ್ರತಿಪಾದನೆ ಮಾಡ್ತಾರೆ ಜೆ ಪಿ. ಇನ್ನು ಜಾತಿ ಪದ್ಧತಿಯನ್ನ ಬೆಂಬಲಿಸ್ತಕ್ಕಂಥ ರಾಜಕೀಯ ಪಕ್ಷಗಳೇನಿದೆ, ಅಂತಹ ರಾಜಕೀಯ ಪಕ್ಷಗಳನ್ನ ನಾವೇನ್ ಮಾಡಬೇಕು, ತಿರಸ್ಕರಿಸಬೇಕು ಅನ್ನುವಂತಹ ವಾದವನ್ನ ಜೆ ಪಿ ರವರು ಪ್ರತಿಪಾದನೆ ಮಾಡ್ತಾರೆ. ನೋಡಿ, ರಾಜಕೀಯ ಪಕ್ಷಗಳೇನಿದೆ, ಅಂತ ರಾಜಕೀಯ ಪಕ್ಷಗಳು, ಯಾವ ರಾಜಕೀಯ ಪಕ್ಷಗಳು ಜಾತಿ ವಾದವನ್ನ, ಜಾತೀಯತೆಯನ್ನ, ಅಸ್ಪೃಶ್ಯತೆಯನ್ನ, ಧರ್ಮ ವನ್ನ ಬೆಂಬಲಿಸ್ತವೆ, ಅಂತಹ ರಾಜಕೀಯ ಪಕ್ಷಗಳನ್ನ ಕಡಾಖಂಡಿತವಾಗಿ ಮತದಾರರಾಗಿರ್ತಕ್ಕಂಥವ್ರು ಏನ್ ಮಾಡಬೇಕು, ತಿರಸ್ಕರಿಸಬೇಕು. ಸೊ ಅದರಿಂದ ಮಾತ್ರ ಸಮಾಜದಲ್ಲಿ ಒಂದು ಬದಲಾವಣೆ ತರಲಿಕ್ಕೆ ಸಾಧ್ಯ. ಇನ್ನು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಅಂತಕ್ಕಂಥ ಜನ ಏನಿದ್ದಾರೆ, ಆ ಜನರಲ್ಲಿ ಇರುವಂತಹ ಬಡತನವನ್ನ ಹೋಗಲಾಡಿಸ್ಬೇಕು. ಅವರನ್ನ ಭಾರತದ ಒಂದು ಸಮುದಾಯ ಏನಿದೆ, ಮುಖ್ಯ ವಾಹಿನಿಗೆ ಅವರನ್ನ ತೆಗೆದುಕೊಂಡು ಬರಬೇಕು, ಕರೆದುಕೊಂಡು ಬರಬೇಕಾಗ್ತದೆ ವಿದ್ಯಾರ್ಥಿಗಳೇ. ಅಂದ್ರೆ ಒಂದು ವರ್ಗವನ್ನ ನಾವು ನಿರ್ಲಕ್ಷ್ಯ ಮಾಡಿ, ಒಂದು ವರ್ಗವನ್ನ ಹೊರಗಿಟ್ಟು ಭಾರತದ ಅಭಿವೃದ್ಧಿಯನ್ನು ಸಾಧಿಸಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಎಲ್ಲರೊಡನೆ ಒಂದುಗೂಡಿ ದೇಶದ ಅಭಿವೃದ್ಧಿಯನ್ನು ಸಾಧಿಸಲಿಕ್ಕೆ ಸಾಧ್ಯ. ಹಾಗಾಗಿ ಈ ವರ್ಗವನ್ನು ನಾವು ಏನ್ ಮಾಡಬೇಕಾಗಿದೆ, ಸಮಾಜದ ಮುಖ್ಯ ವಾಹಿನಿಗೆ ತರಬೇಕು. ಇದನ್ನೇ ಸಾಮಾಜಿಕ ಕ್ರಾಂತಿ ಅಂತ ಕರೀತಾರೆ ಜಯಪ್ರಕಾಶ್ ನಾರಾಯಣ್ ಅವರು. ಇನ್ನು ಮುಂದುವರಿದು ಶೈಕ್ಷಣಿಕವಾಗಿರುವಂತಹ ಕ್ರಾಂತಿ, ಇವತ್ತಿನ ಶಿಕ್ಷಣ ವ್ಯವಸ್ಥೆ ಅಂತಕ್ಕಂಥದ್ದನ್ನ ಟೀಕಿಸ್ತಾರೆ ಜಯಪ್ರಕಾಶ್ ನಾರಾಯಣ್. ನೋಡಿ, ಇಂದಿನ ಉನ್ನತ ಶಿಕ್ಷಣ ಅಂತಕ್ಕಂತಹದ್ದು ಏನಿದೆಯಲ್ಲ, ಅದು ಕೇವಲ ನಿರುದ್ಯೋಗವನ್ನು ಸೃಷ್ಟಿ ಮಾಡತಕ್ಕಂಥ ಕೆಲಸವನ್ನು ಮಾಡ್ತಾ ಇದೆ. ಕೆಲವೇ ಕೆಲವು ವರ್ಗದವರ ಪರವಾಗಿ ಇದು ಕೆಲಸವನ್ನು ಮಾಡ್ತಾ ಇದೆ. ಶಿಕ್ಷಣ ಅಂತಕ್ಕಂಥದ್ದು ಏನಿದೆ, ಅದು ಕೆಲವೇ ವರ್ಗದ ಹಿತಕ್ಕಾಗಿ ಅಂತಕ್ಕಂಥದ್ದು ಇವತ್ತಿನ ಜನಮಾನಸದಲ್ಲಿ ಒಂದು ಏನು ಅಭಿಪ್ರಾಯವನ್ನು ಸೃಷ್ಟಿಸಿದೆ. ಅನಕ್ಷರಸ್ಥ ವ್ಯಕ್ತಿಗಳೇನಿದ್ದಾರಲ್ಲ, ಅವರನ್ನ ಶೋಷಣೆಯನ್ನ ಮಾಡುವುದಾಗಿಯೇ ಇಂದಿನ ಶಿಕ್ಷಣ ವ್ಯವಸ್ಥೆ ಇದೆ ಅನ್ನುವಂತಹ ವಾದವನ್ನ ಜೆ ಪಿ ರವರು ಏನ್ ಮಾಡ್ತಾರೆ, ಪ್ರತಿಪಾದನೆ ಮಾಡ್ತಾರೆ. ಇಂದಿನ ಭಾರತದ ಶಿಕ್ಷಣ ವ್ಯವಸ್ಥೆಯನ್ನ ಟೀಕೆ ಮಾಡ್ತಾರೆ. ವಿಶ್ವವಿದ್ಯಾನಿಲಯಗಳು ಕೇವಲ ಪದವಿ ಪ್ರಮಾಣ ಪತ್ರಗಳನ್ನ ವಿತರಣೆ ಮಾಡತಕ್ಕಂತಹ ಒಂದು ರೀತಿಯ ಕೇಂದ್ರಗಳಾಗಿದ್ದಾವೆ. ವಿದ್ಯಾರ್ಥಿಗಳು ಪದವಿ ಪ್ರಮಾಣ ಪತ್ರಗಳನ್ನ ತೆಗೆದುಕೊಳ್ತಾರೆ, ಆ ನಂತರದಲ್ಲಿ ಅವರೆಲ್ಲರೂ ಕೂಡ ನಿರುದ್ಯೋಗಿಗಳಾಗ್ತಾರೆ. ಸೊ ಅದಕ್ಕೆ ಜೆ ಪಿ ರವರು ಪ್ರತಿಪಾದಿಸ್ತಾರೆ, ವಿಶ್ವವಿದ್ಯಾನಿಲಯಗಳು
ಕೇವಲ ಪದವಿ ಪತ್ರಗಳನ್ನು ಹಂಚುವಂತಹ ಕಾರ್ಯದಲ್ಲಿ ತೊಡಗಬಾರದು. ದೇಶದ ಪ್ರಗತಿಯ ಕಾರ್ಯದಲ್ಲಿ ಅವು ಕ್ರಿಯಾತ್ಮಕವಾಗಿ ಭಾಗವಹಿಸಬೇಕು ಅನ್ನುವಂಥ ಕರೆಯನ್ನು ಕೊಡ್ತಾರೆ. ಇನ್ನು ಶಿಕ್ಷಣದ ಮಾಧ್ಯಮ ಅಂತಕ್ಕಂಥದ್ದು ಯಾವುದಾಗಿರಬೇಕು ಅಂದರೆ ಸಾರ್ವತ್ರಿಕವಾಗಿರುವಂತಹ ಒಂದು ಮಾಧ್ಯಮವಾಗಿರಬೇಕು. ಒಂದು ಭಾಷೆ, ಎಲ್ಲರೂ ಒಪ್ಪುವಂತಹ ಒಂದು ಭಾಷೆಯನ್ನು ಶಿಕ್ಷಣ ಮಾಧ್ಯಮವಾಗಿ ನಾವು ಅಳವಡಿಸಿಕೊಳ್ಳೋದ್ರಿಂದ ಶಿಕ್ಷಣದಲ್ಲಿ ಬದಲಾವಣೆಯನ್ನು ತರಬಹುದು ಅನ್ನುವಂಥ ವಾದವನ್ನು ಪ್ರತಿಪಾದಿಸ್ತಾರೆ JP. ಹಾಗೆಯೇ ಶಾಲಾ ಶಿಕ್ಷಣದಿಂದ ವಂಚಿತರಾಗಿರ್ತಕ್ಕಂತಹ ಸುಮಾರು 15-25 ವರ್ಷದ ಯುವಕರೇನಿದ್ದಾರೆ, ತರುಣರೇನಿದ್ದಾರೆ, ಅಂತಹ ತರುಣರಿಗೆ ಅನೌಪಚಾರಿಕವಾಗಿರುವಂತಹ ಒಂದು ಶಿಕ್ಷಣವನ್ನು ನೀಡಬೇಕು ಅನ್ನುವಂತಹ ಒಂದು ವಾದವನ್ನು ಪ್ರತಿಪಾದನೆ ಮಾಡ್ತಾರೆ. ಇವರು ಶಿಕ್ಷಣದಿಂದ ವಂಚಿತರಾಗಬಾರದು ವಿದ್ಯಾರ್ಥಿಗಳೇ. ಈಗಾಗಲೇ ಬಾಲ್ಯವನ್ನು ಕಳೆದುಕೊಂಡಿದ್ದಾರೆ ಆ ವಿದ್ಯಾರ್ಥಿಗಳು, ಶಾಲಾ ಶಿಕ್ಷಣದಿಂದ ವಂಚಿತರಾಗಿಬಿಟ್ಟಿದ್ದಾರೆ. ಅಂತಹ ವಿದ್ಯಾರ್ಥಿಗಳಿಗೆ ನಾವು ಶಿಕ್ಷಣವನ್ನು ನೀಡಬೇಕು ಅನ್ನುವಂತಹ ವಾದವನ್ನು JP ರವರು ಪ್ರತಿಪಾದಿಸ್ತಾರೆ. ಇದನ್ನೇ ಶೈಕ್ಷಣಿಕ ಕ್ರಾಂತಿ, ಶಿಕ್ಷಣ ಕ್ಷೇತ್ರದಲ್ಲಿ ತರಬಹುದಾದಂತಹ ಅಮೂಲಾಗ್ರವಾದ ಬದಲಾವಣೆ ಅನ್ನುವಂತಹ ಒಂದು ವಾದವನ್ನು JP ರವರು ಪ್ರತಿಪಾದಿಸ್ತಾರೆ. ಇನ್ನು ಮುಂದುವರೆದು ಬೌದ್ಧಿಕವಾಗಿರುವಂತಹ ಕ್ರಾಂತಿ ನೋಡಿ, ಬೌದ್ಧಿಕ ಕ್ರಾಂತಿ ನಮ್ಮ ವೈಚಾರಿಕ ಕ್ರಾಂತಿ ಆಗಬೇಕು ಅಂತ ಹೇಳ್ತಾರೆ. ಬುದ್ಧಿ ಮತ್ತೆ ವಿಚಾರ ಮಾಡುವಂತಹ ಏನು ನಮ್ಮ ಸಾಮರ್ಥ್ಯ ಇದೆ ಅಲ್ಲಿಯೂ ಕೂಡ ಕೆಲವೊಂದು ಬದಲಾವಣೆಗಳಾಗಬೇಕಾಗಿದೆ ಅಂತ ಹೇಳ್ತಾರೆ. ಅದಕ್ಕೆ ಕರೆ ನೀಡ್ತಾರೆ JP ರವರು. ಏನು ಅಂದರೆ ಬುದ್ಧಿಜೀವಿಗಳು ಅಂತ ಅನಿಸ್ಕೊಂಡಿರ್ತಕ್ಕಂಥವ್ರು ಏನಿದ್ದಾರೆ ಸಮಾಜದಲ್ಲಿರ್ತಕ್ಕಂತಹ ಸಾಹಿತಿಗಳು, ಪ್ರಗತಿಪರರು, ಹೋರಾಟಗಾರರು ಏನಿದ್ದಾರೆ, ಶಿಕ್ಷಣ ತಜ್ಞರು, ಸಮಾಜ ಸುಧಾರಕರು ಅನ್ನುವಂಥವ್ರು ಏನಿದ್ದಾರೆ, ಅವರು ತಮ್ಮ ಅದೇ ಹಳೆಯ ಸಾಂಪ್ರದಾಯಿಕವಾಗಿರುವಂತಹ ಚಿಂತನೆಗಳಿಂದ ಹೊರಗೆ ಬರಬೇಕು, ವೈಚಾರಿಕವಾಗಿ ಚಿಂತನೆಯನ್ನು ಮಾಡಬೇಕು ಅನ್ನುವಂತಹ ಕರೆಯನ್ನು ನೀಡ್ತಾರೆ. ಈ ರೀತಿಯಲ್ಲಿ ವೈಚಾರಿಕವಾದ ಕ್ರಾಂತಿ ಆಗಬೇಕು, ಬೌದ್ಧಿಕವಾಗಿರ್ತಕ್ಕಂತಹ ಒಂದು ಕ್ರಾಂತಿ ಆಗಬೇಕು ಅನ್ನುವಂತಹ ವಾದವನ್ನ JP ರವರು ಪ್ರತಿಪಾದನೆ ಮಾಡ್ತಾರೆ ವಿದ್ಯಾರ್ಥಿಗಳೇ. ನೋಡಿ, ಬುದ್ಧಿಜೀವಿಗಳು ಕೇವಲ ಸಾಹಿತ್ಯದ ಮೂಲಕವಾಗಿ, ಕೇವಲ ಪ್ರಕಟಣೆಯ ಮೂಲಕವಾಗಿ, ಪತ್ರಿಕೆಗಳಿಗೆ ಲೇಖನಗಳನ್ನು ಬರೆಯುವುದರ ಮೂಲಕವಾಗಿ, ಅಥವಾ ಮಾಧ್ಯಮಗಳ ಮುಂದೆ ಕುಳಿತು ಪುಂಖಾನುಪುಂಖವಾಗಿ ಭಾಷಣಗಳನ್ನು ಮಾಡುವುದರ ಮೂಲಕವಾಗಿ, ಬರೀ ಸರ್ಕಾರವನ್ನು ಟೀಕೆ ಮಾಡುವುದರ ಮೂಲಕವಾಗಿ ಕಾಲಹರಣವನ್ನು ಮಾಡಿದರೆ ಪ್ರಯೋಜನ ಆಗೋದಿಲ್ಲ. ಬದಲಾಗಿ ಅವರೆಲ್ಲರೂ ಕೂಡ ಏನ್ಮಾಡಬೇಕು, ಕಂಕಣಬದ್ಧರಾಗಬೇಕು, ಯುವ ಸಮುದಾಯವನ್ನು ಒಟ್ಟುಗೂಡಿಸ್ಕೊಳ್ಬೇಕು. ಅವರು ಈ ರೀತಿಯಾಗಿರುವಂತಹ ಬದಲಾವಣೆಯನ್ನು ಸಮಾಜದಲ್ಲಿ ತರಲಿಕ್ಕೆ ಪ್ರಯತ್ನವನ್ನು ಮಾಡಿದಾಗ ಸಹಜವಾಗಿಯೇ ಸಮಾಜದಲ್ಲಿ ಒಂದು ಕ್ರಾಂತಿ ಆಗ್ತದೆ, ಸಮಾಜದಲ್ಲಿ ಒಂದು ಅಮೂಲಾಗ್ರವಾದಂಥ ಬದಲಾವಣೆ ಆಗ್ತದೆ ವಿದ್ಯಾರ್ಥಿಗಳೇ. ಅದನ್ನು JP ರವರು ಗುರುತಿಸ್ತಾರೆ. ಬುದ್ಧಿಜೀವಿ ವಲಯದಲ್ಲಿ ಆಗುವಂತಹ ಒಂದು ಬದಲಾವಣೆಯನ್ನೇ ವೈಚಾರಿಕ ಕ್ರಾಂತಿ ಅಂತ ಕರೀತಾರೆ. ವಿಚಾರಗಳ ಕ್ರಾಂತಿ, ಆಲೋಚನೆಯಲ್ಲಿ ಆಗಬೇಕಾದಂತಹ ಕ್ರಾಂತಿ ಅಲ್ವಾ. ನಮ್ಮ ಆಲೋಚನೆಗಳು ಸಾಕಷ್ಟು ಬದಲಾಗಬೇಕಾಗಿದೆ. ಯಾವಾಗಲೂ ನಕಾರಾತ್ಮಕವಾಗಿರುವಂತಹ ಒಂದು ಆಲೋಚನೆಗಳನ್ನೇ ನಾವೇನು ಮಾಡ್ತಾ ಇರ್ತೀವಿ ಅಂತಂದರೆ ಜನಸಮುದಾಯದಲ್ಲಿ ಹರಡ್ತಾ ಇರ್ತೇವೆ ವಿದ್ಯಾರ್ಥಿಗಳೇ. ನೋಡಿ, COVID-19 ಅನ್ನುವಂಥ ರೋಗ ಇತ್ತೀಚೆಗೆ ಏನಾಗ್ತಾ ಇದೆ, ವ್ಯಾಪಕವಾಗಿ ಹರಡ್ತಾ ಇದೆ. ಅದನ್ನು ನಿಯಂತ್ರಣ ಮಾಡುವುದಕ್ಕೆ ಇರುವಂತಹ ಒಂದೇ ಒಂದು ದಾರಿ ಯಾವುದು ಅಂತ ಹೇಳಿದ್ರೆ ಅದು ಏನು, ವ್ಯಾಕ್ಸಿನೇಷನ್. ಏನಾಗ್ತಾ ಇದೆ, ವ್ಯಾಕ್ಸಿನ್ ಅನ್ನು ತೆಗೆದುಕೊಳ್ಳಿಕ್ಕೆ ಜನ ಯಾಕೆ ಮುಂದೆ ಬರ್ತಾ ಇಲ್ಲ? ಸುಳ್ಳು ಮಾಹಿತಿಗಳನ್ನು ಸಮಾಜದಲ್ಲಿ ಹರಡಲಾಗ್ತಾ ಇದೆ ಅಲ್ವಾ. ಜನರ ಒಂದು ಬೌದ್ಧಿಕವಾಗಿರ್ತಕ್ಕಂಥ ದಿವಾಳಿತನವನ್ನೇ ಬಂಡವಾಳವನ್ನಾಗಿ ಮಾಡಿಕೊಂಡು ಏನ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ಸುಳ್ಳುಗಳನ್ನು ಜನ ಮಾನಸದಲ್ಲಿ ಹರಡುವುದರ ಮೂಲಕ ಜನರು ವ್ಯಾಕ್ಸಿನ್ ಅನ್ನುವಂಥದ್ದನ್ನು, ಲಸಿಕೆಯನ್ನು ಪಡೆಯಲು ಹಿಂದೇಟು ಹಾಕುವಂತೆ ವ್ಯವಸ್ಥಿತವಾಗಿರ್ತಕ್ಕಂಥ ಅಪಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಇದನ್ನು ಮಾಡ್ತಾ ಇರೋರು ಬೇರೆ ಯಾರೂ ಅಲ್ಲ, ಬುದ್ಧಿಜೀವಿಗಳು ಅಂತ ಅನ್ಸ್ಕೊಂಡಿರ್ತಕ್ಕಂಥವ್ರೇ ವಿಚಾರವಂತರೇ ಮಾಡ್ತಾ ಇದ್ದಾರೆ. ಇದನ್ನ ತಪ್ಪು ಇದು ಅಲ್ವಾ. ಸಿ, ಯಾವುದೇ ಒಂದು ಲಸಿಕೆಯನ್ನು ಕುರಿತಂತೆ ಒಂದು ವಿಜ್ಞಾನ ವಲಯ ಅಂತಕ್ಕಂಥದ್ದು ಅಲ್ವಾ, ವಿಶ್ವ ಆರೋಗ್ಯ ಸಂಸ್ಥೆ ಅಂತಕ್ಕಂಥದ್ದು ಅದನ್ನ ಸರ್ಟಿಫೈ ಮಾಡಿದ ಮೇಲೆ ಅದನ್ನ ಪಡಿಲಿಕ್ಕೆ ಯಾವುದೇ ರೀತಿಯಾಗಿರುವಂತಹ ಅಭ್ಯಂತರ ಇಲ್ಲ. 70% ಅದು ನಮಗೆ ರೋಗ ನಿರೋಧಕ ಶಕ್ತಿಯನ್ನು ತಂದುಕೊಡ್ತದೆ ವಿದ್ಯಾರ್ಥಿಗಳೇ. ಈ ಒಂದು ಪ್ರಜ್ಞೆ ನಮ್ಮಲ್ಲಿ ಇರಬೇಕಾಗ್ತದೆ ಅಲ್ವಾ. ಸೊ ಈ ರೀತಿಯಲ್ಲಿ ಸಮಾಜ ತಪ್ಪು ದಾರಿಗೆ ಎಳೆಯುವಂತಹ ಕೆಲಸವನ್ನು ಬುದ್ಧಿಜೀವಿಗಳು ಮಾಡಬಾರದು. ವೈಚಾರಿಕವಾಗಿರುವಂತಹ ಒಂದು ಆಲೋಚನೆಗಳನ್ನ, ಚಿಂತನೆಗಳನ್ನ, ಭಿನ್ನ ಭಿನ್ನವಾಗಿರುವ ಆಲೋಚನೆಗಳನ್ನ, ಸೃಜನಾತ್ಮಕವಾಗಿರತಕ್ಕಂಥ ಆಲೋಚನೆಗಳನ್ನು ಬುದ್ಧಿಜೀವಿಗಳು ಏನು ಮಾಡಬೇಕು, ಪ್ರಕಟಿಸಬೇಕು ಮತ್ತು ಆ ಥರದ ಒಂದು ಬದಲಾವಣೆಗಳನ್ನು ಸಮಾಜದಲ್ಲಿ ತರಲಿಕ್ಕೆ ಪ್ರಯತ್ನವನ್ನು ಮಾಡಬೇಕು. ಈ ರೀತಿಯಾಗಿರುವಂಥ ವೈಚಾರಿಕ ಕ್ರಾಂತಿಯನ್ನು ಪ್ರತಿಪಾದಿಸ್ತಾರೆ ಜಯಪ್ರಕಾಶ್ ನಾರಾಯಣ್ ಅವರು. ಇನ್ನು ಮುಂದುವರೆದು ಸಾಂಸ್ಕೃತಿಕ ಕ್ರಾಂತಿ. ನೋಡಿ, ಭಾರತ ತನ್ನದೇ ಆಗಿರುವಂಥ ಸಂಸ್ಕೃತಿಯನ್ನು ಹೊಂದಿದೆ ವಿದ್ಯಾರ್ಥಿಗಳೇ, ಪರಂಪರೆಯನ್ನು ಹೊಂದಿದೆ, ಕಲೆ ಸಂಸ್ಕೃತಿ. ನಮ್ಮ ಭಾರತದ ಒಂದು ಇತಿಹಾಸ ಅಂತಕ್ಕಂಥದ್ದು 2000 ವರ್ಷಗಳ ಹಿಂದಿನ ಇತಿಹಾಸ. ಸಿಂಧೂ ಬಯಲಿನ ನಾಗರಿಕತೆ ಅನ್ನುವಂತಹ ಒಂದು ನಾಗರಿಕತೆ ಉದಯವಾಗಿರುವಂತಹ ಒಂದು ಇತಿಹಾಸ ನಮ್ಮದು ವಿದ್ಯಾರ್ಥಿಗಳೇ. ಇಂತಹ ಒಂದು ಶ್ರೇಷ್ಠವಾಗಿರ್ತಕ್ಕಂಥ ಪರಂಪರೆಯನ್ನು ಹೊಂದಿರುವಂತಹ ಭಾರತದ ಸಂಸ್ಕೃತಿಯನ್ನ, ಕಲೆಯನ್ನ ರಕ್ಷಣೆ ಮಾಡತಕ್ಕಂಥ ಜವಾಬ್ದಾರಿ ನಮ್ಮದು, ಅದನ್ನ ಸುಧಾರಿಸುವಂತಹ ಜವಾಬ್ದಾರಿ ನಮ್ಮದು ವಿದ್ಯಾರ್ಥಿಗಳೇ. ಈ ರೀತಿಯಲ್ಲಿ ಭಾರತದ ಸಂಸ್ಕೃತಿಯನ್ನ, ಕಲೆಯನ್ನ, ಪರಂಪರೆಯನ್ನ ರಕ್ಷಿಸಿ ಅದನ್ನ ಮುಂದಿನ ಪೀಳಿಗೆಗೆ ಕೊಂಡೊಯ್ಯುವಂತಹ ಕಾರ್ಯ ಆಗಬೇಕಾಗಿದೆ. ಇದನ್ನೇ ಸಾಂಸ್ಕೃತಿಕ ಕ್ರಾಂತಿ ಅಂತ ಕರೀತಾರೆ ವಿದ್ಯಾರ್ಥಿಗಳೇ. ನಮ್ಮ ಸಂಸ್ಕೃತಿಯನ್ನ ಮುಂದಿನ ಪೀಳಿಗೆ ಅಂತಕ್ಕಂಥದ್ದು ಸ್ಮರಿಸುವಂತಾಗಬೇಕು
ಹಾಗಾಗಿ ಅಂಥ ಒಂದು ವಲಯ ಸಾಂಸ್ಕೃತಿಕ ವಲಯ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿರುವಂಥದ್ದು. ಸಾಂಸ್ಕೃತಿಕ ವಲಯದಲ್ಲಿಯೂ ಕೂಡ ಒಂದು ಬದಲಾವಣೆಯನ್ನು ತರಬೇಕಾಗಿದೆ ಅಂತ ಹೇಳ್ತಾರೆ JP. ಇದನ್ನೇ ಸಾಂಸ್ಕೃತಿಕ ಕ್ರಾಂತಿ ಅಂತ ಕರೀತಾರೆ ವಿದ್ಯಾರ್ಥಿಗಳಿಗೆ. ಸೊ ವಿದ್ಯಾರ್ಥಿಗಳ ಇಂದಿನ ಅವಧಿಯಲ್ಲಿ ನಾವು JP ಅವರ ಸಂಪೂರ್ಣ ಕ್ರಾಂತಿಯ ಕುರಿತಂತೆ ಸಾಕಷ್ಟು ವಿಷಯಗಳನ್ನು ಅರಿತಿದ್ದೇವೆ, ನೀವೆಲ್ಲರೂ ಕೂಡ ಅರ್ಥೈಸ್ಕೊಂಡಿದ್ದೀರಿ ಅಂತ ನಾನು ಭಾವಿಸ್ತೇನೆ ವಿದ್ಯಾರ್ಥಿಗಳೇ. ನೆನಪಿನಲ್ಲಿ ಇಡಬೇಕಾಗಿರುವಂಥ ಬಹುಮುಖ್ಯವಾದಂತಹ ಕಲಿಕಾಂಶಗಳು, ಸಂಪೂರ್ಣ ಕ್ರಾಂತಿ ಅಂತಕ್ಕಂಥದ್ದು ಪ್ರಸ್ತುತ ಭಾರತದ ರಾಜಕೀಯ ವ್ಯವಸ್ಥೆ, ಸಾಮಾಜಿಕ, ಆರ್ಥಿಕ, ಬೌದ್ಧಿಕ, ಶೈಕ್ಷಣಿಕ, ಆಧ್ಯಾತ್ಮಿಕ ಮತ್ತು ಸಾಂಸ್ಕೃತಿಕ ಕ್ಷೇತ್ರದಲ್ಲಿರುವಂತಹ ನ್ಯೂನ್ಯತೆಗಳನ್ನೇ ಹೋಗಲಾಡಿಸಿ ಇಡೀ ಭಾರತದ ಸಮಾಜವನ್ನು ಪುನರ್ ರಚನೆ ಮಾಡ್ತಕ್ಕಂಥದ್ದನ್ನೇ ಸಂಪೂರ್ಣ ಕ್ರಾಂತಿ ಅಂತ ಕರೀತಾರೆ JP. ಅಂದರೆ ಸಮಾಜದಲ್ಲಿರುವಂಥ ಎಲ್ಲ ವಲಯಗಳಲ್ಲಿ ಸಮಗ್ರ ಬದಲಾವಣೆಯನ್ನು ತರುವುದೇ ಸಂಪೂರ್ಣ ಕ್ರಾಂತಿ ಎನ್ನುವಂತಹ ವಾದವನ್ನು ಪ್ರತಿಪಾದಿಸ್ತಾರೆ JP. ಅದನ್ನು ನೀವು ನೆನಪಿನಲ್ಲಿಟ್ಕೊಳ್ಬೇಕು. ಇನ್ನು 1974ರಲ್ಲಿ ಬಿಹಾರ್ ಪಾಟ್ನಾದಲ್ಲಿ ನಡೆದಂತಹ ವಿದ್ಯಾರ್ಥಿಗಳ ರ್ಯಾಲಿಯನ್ನು ಉದ್ದೇಶಿಸಿ ಭಾಷಣ ಮಾಡುವ ಸಂದರ್ಭದಲ್ಲಿ ಇವರು ಈ ಸಂಪೂರ್ಣ ಕ್ರಾಂತಿಯನ್ನು ಪ್ರತಿಪಾದನೆಯನ್ನು ಮಾಡ್ತಾರೆ. ಅದನ್ನು ಬಹಳ ಮುಖ್ಯವಾಗಿ ನೀವು ಜ್ಞಾಪಕದಲ್ಲಿಟ್ಕೊಳ್ಬೇಕು. JP ರವರ ಭಾಷಣದ ಸಾಲುಗಳನ್ನು ಮತ್ತೊಮ್ಮೆ ಮಗದೊಮ್ಮೆ ಸ್ಮರಿಸಿಕೊಳ್ತೀರಾ ಅಂತ ನಾನು ಭಾವಿಸ್ತೇನೆ. ಇನ್ನು ಸಾಮಾಜಿಕ ಕ್ರಾಂತಿಯನ್ನು ಪ್ರತಿಪಾದನೆ ಮಾಡುವಾಗ ಯುವಕರಿಗೆ ಅವರು ಕರೆಯನ್ನು ಕೊಡ್ತಾರೆ, ವಿವಾಹವಾಗುವಾಗ ವರದಕ್ಷಿಣೆಯನ್ನು ಪಡೆಯದಂತೆ ನೀವೆಲ್ಲರೂ ಕೂಡ ಪ್ರತಿಜ್ಞೆಯನ್ನು ಮಾಡಿ, ಆಶ್ವಾಸನೆಯನ್ನು ನೀಡಿ ಎನ್ನುವಂತಹ ಒಂದು ವಾದವನ್ನು ಪ್ರತಿಪಾದನೆ ಮಾಡ್ತಾರೆ ವಿದ್ಯಾರ್ಥಿಗಳೇ. ನೀವೆಲ್ಲರೂ ಕೂಡ ಜೀವನದಲ್ಲಿ ಇದನ್ನು ಅಳವಡಿಸಿಕೊಳ್ತೀರಾ ಅಂತ ನಾನು ಭಾವಿಸ್ತೇನೆ. ಅವಿವಾಹಿತರಾಗಿರ್ತಕ್ಕಂಥ ಯುವಕರುಗಳು ಬೇರೆ ಜಾತಿಯವರೊಂದಿಗೆ ನಾವು ಮದುವೆ ಆಗ್ತೇವೆ ಅನ್ನುವಂಥ ಒಂದು ಪ್ರತಿಜ್ಞೆಯನ್ನು ಮಾಡಬೇಕು ಅಂತ ಕರೆಯನ್ನು ಕೊಡ್ತಾರೆ JP ರವರು. ಇದು ಬಹಳ ಮುಖ್ಯವಾಗಿರುವಂತಹ ಒಂದು ಅಂಶ ವಿದ್ಯಾರ್ಥಿಗಳೇ. ಇದೆಲ್ಲ ಈ ಎಲ್ಲ ಅಂಶಗಳನ್ನು ನೀವು ಜ್ಞಾಪಕದಲ್ಲಿ ಇಟ್ಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡ್ತೀರಾ ಅಂತ ನಾನು ಭಾವಿಸ್ತೇನೆ. ಇನ್ನು ಮೌಲ್ಯಮಾಪನಕ್ಕಾಗಿ ಇಲ್ಲಿ ಪ್ರಶ್ನೆ ನೀಡಿದ್ದೇನೆ, JP ಅವರ ರಾಜಕೀಯ ಕ್ರಾಂತಿಯನ್ನು ವಿವರಿಸಿ ಅಂತೇಳಿ. ಈ ಪ್ರಶ್ನೆಯನ್ನು ನೀವು ಅಧ್ಯಯನ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡಿ, ಬರೀಲಿಕ್ಕೆ ಪ್ರಯತ್ನವನ್ನು ಮಾಡಿ, ಇಲ್ಲಿ ಸಂಕ್ಷಿಪ್ತವಾಗಿ ನಾನು ವಿವರಿಸುವಂತಹ ಒಂದು ಪ್ರಯತ್ನವನ್ನು ನಾನು ಮಾಡಿರ್ತೇನೆ. ಇನ್ನು ಹೆಚ್ಚಿನ ವ್ಯಾಸಂಗಕ್ಕಾಗಿ ಇಲ್ಲಿ ಕೆಲವು ಪುಸ್ತಕಗಳ ಪಟ್ಟಿಯನ್ನು ಕೂಡ ನೀಡಿದ್ದೇನೆ. ಈ ಪುಸ್ತಕಗಳನ್ನು ಸಾಧ್ಯವಾದರೆ ಕೊಂಡು ಅಭ್ಯಾಸವನ್ನು ಮಾಡಿ, ಇಲ್ಲದೆ ಹೋದರೆ ಗ್ರಂಥಾಲಯದಿಂದ ಎರವಲು ಪಡೆಯುವುದರ ಮೂಲಕ ನಿಮ್ಮ ಜ್ಞಾನವನ್ನು ಸಂಪತ್ಭರಿತಗೊಳಿಸಿಕೊಳ್ಬಹುದು ವಿದ್ಯಾರ್ಥಿಗಳೇ. ಸೊ ಮುಂದಿನ ಅವಧಿಯಲ್ಲಿ ಮತ್ತೊಂದು ಬಹುಮುಖ್ಯವಾಗಿರುವಂತಹ ಘಟಕಾಂಶವಾಗಿರ್ತಕ್ಕಂತಹ ರಾಮ್ ಮನೋಹರ್ ಲೋಹಿಯಾ, ಈ ಅವರ ಒಂದು ಸಮಾಜವಾದಿ ಚಿಂತಕರವರು, ಅವರ ಒಂದು ಕುರಿತಂತೆ ಭಾರತಕ್ಕೆ ನೀಡಿದಂತಹ ಒಂದು ಕಾಂಟ್ರಿಬ್ಯೂಷನ್, ಅದರಲ್ಲಿಯೂ ಬಹಳ ಮುಖ್ಯವಾಗಿ ಸಮಾನತೆಯ ಕುರಿತಂತೆ, ಸಮಾನತೆಯ ಚಾಂಪಿಯನ್ ಅಂತ ಅವರನ್ನು ಕರಿತೇವೆ, ಅವರು ನೀಡಿದಂತಹ ಒಂದು ಸಮಾನತೆಯ ಕುರಿತಾದಂತಹ ಚಿಂತನೆಗಳನ್ನು ನಾವು ತಿಳಿದುಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡೋಣ. ಯಾವುದಾದ್ರೂ ಪ್ರಶ್ನೆಗಳಿದ್ರೆ ನೀವು ನನ್ನನ್ನು ವಾಟ್ಸಪ್ ಗ್ರೂಪ್ನಲ್ಲಿ ಪ್ರಶ್ನಿಸಬಹುದು, ಇಲ್ಲವೇ ಕಾಂಟ್ಯಾಕ್ಟ್ ಕ್ಲಾಸ್ನಲ್ಲಿ ಕೂಡ ನೀವು ನನ್ನನ್ನು ಪ್ರಶ್ನಿಸಬಹುದು ವಿದ್ಯಾರ್ಥಿಗಳೇ. ತಮ್ಮೆಲ್ಲರಿಗೂ ಕೂಡ ಶುಭ ದಿನ, ಧನ್ಯವಾದಗಳು.